ಬೆಳಗಾವಿ ಜಿಲ್ಲೆ ಯಲ್ಲಮ್ಮನಗುಡ್ಡಕ್ಕೆ ಯಾತ್ರಾರ್ಥಿಗಳು ಹೋಗುತ್ತಿರುವ ವಾಹನ ವೇಗವಾಗಿ ಮರಕ್ಕೆ ಅಪ್ಪಳಿಸಿದ ಕಾರಣ ಭೀಕರ ಅಪಘಾತ ನಡೆದಿದೆ. ಒಟ್ಟು 6 ಜನ ಮೃತಪಟ್ಟಿದ್ದಾರೆ. 16 ಜನ ಗಾಯಾಳುಗಳನ್ನು ಗೋಕಾಕ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹುಲುಕುಂದ ಗ್ರಾಮದಿಂದ ಯಲ್ಲಮ್ಮನಗುಡ್ಡಕ್ಕೆ ಹೋಗುವಾಗ ಮಧ್ಯರಾತ್ರಿ ಚುಂಚನೂರು ಬಳಿ ವಿಠಲ ದೇವಸ್ಥಾನದ ಹತ್ತಿರ ಅಪಘಾತ ಸಂಭವಿಸಿದೆ. ಮಹೇಂದ್ರ ಗೂಡ್ಸ್ ವಾಹನ ಅರಳಿ ಮರಕ್ಕೆ ಗುದ್ದಿದ ಕಾರಣ ಸ್ಥಳದಲ್ಲಿ 6 ಜನ ಮೃತಪಟ್ಟಿದ್ದಾರೆ. ರಾಮದುರ್ಗ ತಾಲೂಕಿನ ಹುಲುಕುಂದ ನಿವಾಸಿಗಳಾದ ಇವರು ಮಧ್ಯರಾತ್ರಿ ಸವದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ತೆರಳುತ್ತಾ ಇದ್ದ ಸಂದರ್ಭದಲ್ಲಿ ನಡೆದ ಘಟನೆಯಲ್ಲಿ 6 ಜನ ಮೃತಪಟ್ಟಿದ್ದಾರೆ. ಹನುಮವಾನ ಕಾಡಿ, ದೀಪಾ, ಸವಿತಾ, ಸುಪ್ರೀತಾ, ಮಾರುತಿ, ಇಂದ್ರವ್ವ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಪ್ರಕರಣ ಕಟ್ಟಕೋಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಸಂಜೀವ್ ಪಾಟೀಲ್ ತಿಳಿಸಿದ್ರು. ಸ್ಟಾರ್ ನ್ಯೂಸ್ 1 ಕನ್ನಡ, ರಾಮದುರ್ಗ. ರಾತ್ರಿ ತಾಂದೂರು ತಾಲೂಕಿನ ಹುಲ್ಕುಂದ ಗ್ರಾಮದಿಂದ ಯಾತ್ರಾರ್ಥಿಗಳು ಸವದತ್ತಿ ಯಲ್ಲಮ್ಮ ಜಾತ್ರೆಗೆ ಅಂತ ಹೊರಟಿದ್ರು. ಅವರು ಪ್ರಯಾಣ ಮಾಡತಕ್ಕಂಥ ಮಹೇಂದ್ರ ಪಿಕಪ್ ವೆಹಿಕಲ್ ಏನಿತ್ತು ಅದು ಕಟ್ಕೊಳ ಪೊಲೀಸ್ ಠಾಣೆಯಾದ ಒಂದು 4-5 ಕಿಲೋಮೀಟರ್ ಆದಮೇಲೆ ಚುಂಚನೂರು ಗ್ರಾಮದ ಹದಿಯಲ್ಲಿ ಇರ್ತಕ್ಕಂಥ ಒಂದು ಶ್ರೀ ವಿಠಳ ರುಕ್ಮಿಣಿ ದೇವಸ್ಥಾನ ಮುಂದೆ ಇರ್ತಕ್ಕಂಥ ಒಂದು ಅರಳಿ ಮರಕ್ಕೆ ಬಂದು ಡಿಕ್ಕಿ ಹೊಡೆದಿದೆ. ಅಲ್ಲಿ ಡಿಕ್ಕಿ ಹೊಡೆದ ನಂತರ ಅಲ್ಲಿ ಪ್ರಯಾಣ ಮಾಡತಕ್ಕಂಥ ಪ್ರಯಾಣಿಕರಲ್ಲಿ 5 ಜನರು ಸ್ಥಳದಲ್ಲಿ ಮೃತಪಟ್ಟಿರ್ತಾರೆ. ಆನೇ ಮಹಿಳೆ ಅವರನ್ನು ಗೋಕಾಕ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕರ್ಕೊಂಡು ಹೋಗ್ತಾ ಇರುವಾಗ ಮಾರ್ಗದಲ್ಲೇ ಮೃತಪಟ್ಟ ಬಗ್ಗೆ ಮಾಹಿತಿ ಬಂದಿದೆ. ಈ ಒಟ್ಟು 6 ಜನ ಈ ಘಟನೆಯಲ್ಲಿ ಮೃತಪಟ್ಟಿದ್ದು. ಗಾಯಾಳುಗಳನ್ನು ಗೋಕಾಕ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಈ ಪ್ರಕರಣ ಸಂಬಂಧಿಸಿದಂತೆ ಕಟ್ಕೋಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಇಲ್ಲಿ ಯಾರು ಇಲ್ಲ, ಗೋಕಾಕ್ ಹಾಸ್ಪಿಟಲ್ ಏನೋ ತೋರಿಸಿದ್ದಾರೆ. ಒಟ್ಟು ಗಾಯಾಳುಗಳ ಸಂಖ್ಯೆ, ಗಾಯಾಳುಗಳು 16 ಜನ ಇದ್ದಾರೆ. ಅದರಲ್ಲಿ ಎಲ್ಲರೂ ಈಗ ಸ್ಟೇಬಲ್ ಆಗಿದ್ದಾರೆ ಅಂಥೇಳಿ ಅಲ್ಲಿಂದ ವೈದ್ಯಾಧಿಕಾರಿಗಳನ್ನು ನಾವು ಮಾಹಿತಿ ಪಡೆದಿದ್ವಿ. ಕೆಲವು ಜನಕ್ಕೆ ಕೈಗೆ ಕಾಲಿಗೆ ಮತ್ತು ಫ್ರ್ಯಾಕ್ಚರ್ಗಳಾಗಿದೆ. ಒಂದೇ ಕುಟುಂಬದವರು ತಾಯಿ ಮಗಳೊಬ್ಬರಿದ್ದಾರೆ. ತಾಯಿ ಮಗಳೊಬ್ಬರಿದ್ದಾರೆ. ಈ ಒಂದು ಏನು ಗಾಡಿಯ ಚಾಲಕ ಓನರ್ ಸಹಿತ ಹೌದು, ಆ ವ್ಯಕ್ತಿಯ ಪತ್ನಿ ಮತ್ತು ಮಗಳು ಸಹಿತ ಇದೇ ಗಾಡಿನಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ಅವರು ಸಹಿತ ಗಾಯಾಳುಗಳಾಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ತನಿಖೆ ನಿಗೂ